Yes, friends, in the last video, we discussed about the coefficient of viscosity. Coefficient of viscosity and then we discussed about it. Yes, what is the aspect and dimension formula and on what factors? Okay, when the coefficient of viscosity changes. Yes, coefficient of viscosity is the viscous force. ओके ಹೌದಾ ಮಕ್ಕಳೇ ವಿಸ್ಕಸ್ ಫೋರ್ಸ್ ಆಕ್ಟಿಂಗ್ ಬಿಟ್ವೀನ್ ದ ಟೂ ಲೇಯರ್ಸ್ ಹೂಸ್ ಏರಿಯಾ ಆಫ್ ಸೆಕ್ಷನ್ ಇಸ್ 1 ಮೀಟರ್ ಸ್ಕ್ವೇರ್ ಅಂಡ್ ದ ವೆಲಾಸಿಟಿ ಗ್ರೇಡಿಯಂಟ್ ಬಿಟ್ವೀನ್ ದ ಟೂ ಲೇಯರ್ಸ್ ಇಸ್ ಯೂನಿಟಿ ಹೌದಾ ಮಕ್ಕಳೇ ಎಸ್ ಇವಾಗ ನಾವು ವಿಸ್ಕಸ್ ಫೋರ್ಸ್ ನ ನೋಡ್ತಾ ಇದ್ದೀವಿ ಮೈನಸ್ ಥೀಟಾ ಎ ಇಂಟು ಡಿವಿ ಬೈ dx ಅಂತ ಎಕ್ಸ್‌ಪ್ರೆಶನ್ ಬರುತ್ತೆ ಅದರ ಮಕ್ಕಳೇ ನಾನು ಸಿಂಪಲ್ ಆಗಿ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಎಸ್ ಅಂತ ಹೇಳಬೇಕು ಅದರ ಮಕ್ಕಳೇ ಎಸ್ ನಾವು ಮ್ಯಾಗ್ನಿಟ್ಯೂಡ್ ಮಾತ್ರ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ನೋಡಿ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಎಫ್ ಓಕೆ ಥೀಟಾ ಇಲ್ಲಿದೆ ಮ್ಯಾಗ್ನಿಟ್ಯೂಡ್ ಮಾತ್ರ ಕನ್ಸಿಡರ್ ಮಾಡ್ಕೊಂತೀನಿ ಏರಿಯಾ ಡಿವಿ ಬೈ dx ಐ ಆಮ್ ಓನ್ಲಿ ಕನ್ಸಿಡರ್ ಮ್ಯಾಗ್ನಿಟ್ಯೂಡ್ ಅಷ್ಟೇ ಮಕ್ಕಳೇ ಎಸ್ ಇವಾಗ ಫೋರ್ಸ್ ಗೆ ನಿಮಗೆ ಎಸ್ ಅಂತ ಏನಾಗಿರುತ್ತೆ ನ್ಯೂಟನ್ ದಟ್ ಇಸ್ ಈಕ್ವಲ್ ಟು ಈಟಾ ಎ ಮೀಟರ್ ಸ್ಕ್ವೇರ್ ಹೌದಾ ಮಕ್ಕಳೇ ಇವಾಗ ವೆಲಾಸಿಟಿ ಚೇಂಜ್ ಇನ್ ವೆಲಾಸಿಟಿ ವೆಲಾಸಿಟಿ ಸೇಮ್ ಇರುತ್ತೆ ಮೀಟರ್ ಪರ್ ಸೆಕೆಂಡ್ ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಇದೆ ಅಂದ್ರೆ ಮೀಟರ್ ಅನ್ನು ಮೆಜರ್ ಮಾಡ್ತೀವಿ ಓಕೆ ಎಸ್ ಮೀಟರ್ ಮೀಟರ್ ಗೆ ಕ್ಯಾನ್ಸಲ್ ಟೀಚರ್ ओके क्रॉस मल्टिप्लाई बनी इटा इज इक्वल टू न्यूटन डिवाइड बाय नोटी क्रॉस मल्टिप्लाई मीटर स्क्वायर एस टू पावर ऑफ माइनस वन हाउदा मक्कळे एस टू पावर ऑफ माइनस वन ना न्यूमरेटर तक मत मीटर स्क्वायर ना न्यूमरेटर तक ओके नोटी न्यूटन मीटर सॉरी न्यूटन सेकंड एम टू पावर ऑफ माइनस टू This is the SI unit. This is the SI unit of coefficient of viscosity. Arthaita makle. Very very important. Makle, what is the dimension formula? Okay. Now our coefficient of viscosity is performed SI unit. Newton second, m to the power of minus 2. Okay. Yes. What is the dimension formula for the coefficient of viscosity? Antara orang tahu apa? Makle ramban tni, ini berkali. ಬರ್ಕೊಬೇಕು ಅಂತಂದ್ರೆ ನಾನು ಟೈಮ್ ಕೊಡಲಿಲ್ಲ ಅಂದ್ರೆ ನೀವು ವಿಡಿಯೋ ಪಾಸ್ ಮಾಡ್ಬಿಟ್ಟು ನೀವು ಬರ್ಕೊಬೇಕಾಗತ್ತೆ ಮಕ್ಕಳೇ ಓಕೆ ಎಸ್ ಸೇಮ್ ಈಕ್ವೇಶನ್ ನ ಕನ್ಸಿಡರ್ ಮಾಡ್ಕೊಂಡಿದೀವಿ ನಾವು ಇವಾಗ ಡೈಮೆನ್ಷನ್ಸ್ ಆಫ್ ದ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಫೈಂಡ್ ಔಟ್ ಮಾಡಬೇಕು ಎಸ್ ಡೈಮೆನ್ಷನ್ಸ್ ಆಫ್ ಫೋರ್ಸ್ ಓಕೆ ಡೈಮೆನ್ಷನ್ಸ್ ಆಫ್ ಆಲ್ ದಿಸ್ ಆಲ್ರೆಡಿ ಪ್ರಿನ್ಸಿಪಲ್ ಆಫ್ ಹೋಮೋಜಿಟಿ ಇಂದ ಗೊತ್ತು ನಮಗೆ ಯಾವ್ದಾದ್ರು ಎರಡು ಫಿಸಿಕಲ್ ಕ್ವಾಂಟಿಟೀಸ್ ನ ಈಕ್ವೇಟ್ ಮಾಡಬೇಕಂದ್ರೆ ಅವುಗಳ ಡೈಮೆನ್ಷನ್ಸ್ ಸೇಮ್ ಇರಬೇಕು ಅಂತ ಹೇಳ್ತೀವಿ ಇವಾಗ ಡೈಮೆನ್ಷನ್ಸ್ ಆಫ್ ದಿಸ್ ಒನ್ ಇಸ್ ಈಕ್ವಲ್ ಟು ಡೈಮೆನ್ಷನ್ಸ್ ಆಫ್ ಆಲ್ ದಿಸ್ ಕ್ವಾಂಟಿಟೀಸ್ ಹೌದಾ ಮಕ್ಕಳೇ ಎಸ್ ಇವಾಗ ಡೈಮೆನ್ಷನ್ಸ್ ಆಫ್ ದ ಫೋರ್ಸ್ ಇಗೆ ನೋಡಿದ್ರೆ ಮಕ್ಕಳೇ ನಾವು ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿದೀವಿ ಎಂ ಟು ಪವರ್ ಆಫ್ 1 ಎಲ್ ಟು ಪವರ್ ಆಫ್ 1 ಎ ಟು ಪವರ್ ಆಫ್ ಮೈನಸ್ 2 ದಿಸ್ ದ ಓಕೆ ದಿಸ್ ಆರ್ ದ ಡೈಮೆನ್ಷನ್ಸ್ ಆಫ್ ದ ಫೋರ್ಸ್ ವಿಸ್ಕಾಸಿಟಿ ಗೆ ಫೈಂಡ್ ಔಟ್ ಮಾಡಬೇಕು ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಓಕೆ ಏರಿಯಾ ಗೆ डायमेंशन सेम ಅಂತ ನೋಡಬೇಕು ಮಕ್ಕಳೇ ಏರಿಯಾ ಡೈಮೆನ್ಷನ್ ಸೇಮ್ ಇರುತ್ತೆ l to power of 2 ಹೌದಾ ಇವಾಗ ವೆಲಾಸಿಟಿ ಚೇಂಜ್ ಇನ್ ವೆಲಾಸಿಟಿ dv ಅಂದ್ರೆ ಚೇಂಜ್ ಇನ್ ವೆಲಾಸಿಟಿ ಓಕೆ ಎಸ್ ಎಷ್ಟು ಇರುತ್ತೆ ಮಕ್ಕಳೇ ವೆಲಾಸಿಟಿ ಗೆ ಡೈಮೆನ್ಷನ್ಸ್ l to power of 1 l to power of minus 1 ಡಿವೈಡೆಡ್ ಬೈ l to power of 1 ಯಾಕಂದ್ರೆ ಇದು ಡಿಸ್ಟೆನ್ಸ್ ಅಲ್ವಾ ಓಕೆ ಡಿಸ್ಟೆನ್ಸ್ ಅಂದ್ಮೇಲೆ ಮೈನಸ್ 1 ಅದ ಮಕ್ಕಳೇ ಎಸ್ ಆನ್ ಸಿಂಪ್ಲಿಫಿಕೇಶನ್
ಇನ್ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀನಿ ಮಕ್ಕಳೇ ಇಲ್ಲಿ ನೋಡಿ l to power of 2 ನ್ಯೂಮರೇಟರ್ ತಗೊಂಡ್ರೆ -2 ಆಯ್ತು ದೇರ್ಫೋರ್ l to power of 1 l to power of -1 ಯಾಕೆ l to power of -2 ಆಗಿತ್ತು ಇಲ್ಲಿ l to power of 1 ಇದೆ ಅದಕ್ಕೆ l to power of -1 ಆಯ್ತು ಇಲ್ಲಿ t to power of -2 ಇದೆ ಇದು ಮೇಲೆ ತಗೊಂಡ್ರೆ t to power of +1 ಆಗುತ್ತೆ ಅದಕ್ಕೆ t to power of -2 plus 1 that gives ratio t to power of minus 1 these are the dimensions of the coefficient of viscosity okay tumba important makle yavade ondu physical quantity vasta introduce aitandre ara ond essay itu matte dimensions na neevu dimension formula ni nodkonbekagutte okay yes this is the dimension formula for the coefficient of viscosity ओके टेक डाउन इवागा ई कोएफिशिएंट ऑफ विस्कोसिटी इदेल्ला इदु याव फैक्टर्स मेले डिपेंड आगिरुत्ते अंत नोड्रे मक्कळे फर्स्ट सिंपल आगि हेळ्कोळ्ळि व्हेन द टेंपरेचर ऑफ द फ्लूइड टेंपरेचर ऑफ द फ्लूइड आ नदी मडे लिक्विड्स गे हेच्चु अप्लाई माड्तीवि ओके द टेंपरेचर ऑफ द लिक्विड इंक्रीजेस द viscosity coefficient of viscosity of the liquid decreases simple ಆಗಿ ಹೇಳಬೇಕಂದ್ರೆ ನೀವು ಟಾರ್ ನೋಡಿದ್ರೆ ಓಕೆ ಇದರ ಕ್ಯಾಚ್ ಫೈಲ್ ನೋಡಿರಬಹುದು ಅರ್ಥ ಆಯ್ತಾ ಮಕ್ಕಳೇ ಔಟ್ಲೆಟ್ ನೇ ಅದನ್ನ ಹೀಟ್ ಮಾಡ್ತಾ ಹೋದಷ್ಟು ಅದೇನಾಗುತ್ತೆ ಆ ತುಂಬಾ ಜಿಡ್ ಆಗಿರೋದು ಸ್ವಲ್ಪ ಈಜಿ ಆಗುತ್ತೆ ಜಿಡ್ ಕಡಿಮೆ ಆಗುತ್ತೆ ಅರ್ಥ ಆಯ್ತಾ ಮಕ್ಕಳೇ ಅಂದ್ರೆ ಒಂದು ಬಾಡಿನ ನಾವು ಅರಲ್ ಹಾಕಿದಾಗ ತಣ್ಣಗಿರೋ ಔಟ್ಲೆಟ್ ನಲ್ಲಿ ಹಾಕಿದಾಗ ಅದು ನಾನು ಮೂವ್ ಅದೇ ನಿಮಗೆ ಚೆನ್ನಾಗಿ ಹೀಟ್ ಆಗಿರೋ ಒಂದು ಒಂದು ಔಟ್ಲೆಟ್ ಅಲ್ಲಿ ಹಾಕಿದಾಗ ಆ ಬಾಡಿ ಬೇಗ ಮುಳುಗುತ್ತೆ ಅರ್ಥ ಆಯ್ತಾ ಮಕ್ಕಳೇ ಅಂದ್ರೆ ಅಲ್ಲಿ ವಿಸ್ಕಾಸಿಟಿ ಕಡಿಮೆ ಇದೆ ಅಂತ ಫೈನಲಿ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದ ಟೆಂಪರೇಚರ್ ಆಫ್ ದ ಬಾಡಿ ಅಂಡ್ ಟೆಂಪರೇಚರ್ ಆಫ್ ದ ಲಿಕ್ವಿಡ್ ಇನ್ಕ್ರೀಸಸ್ ದ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಆಫ್ ದ ಲಿಕ್ವಿಡ್ ಡಿಕ್ರೀಸಸ್ ಓಕೆ ಅರ್ಥ ಆಯ್ತಾ ಮಕ್ಕಳೇ ಟೇಕ್ ದಿಸ್ ಒನ್ ಎಸ್ ಮಕ್ಕಳೇ ನೆಕ್ಸ್ಟ್ ಲಿಕ್ವಿಡ್ಸ್ ಹೇಳಬಲ್ಲ ಓಕೆ ಗ್ಯಾಸಸ್ ಬಂದಾಗ ಏನಾಗುತ್ತೆ ಅಂತ ನೋಡಿದ್ರೆ ಇದು ತಿಳ್ಕೊಂಡಿದ್ದು ನಿಮ್ಗೆ ಬೇಕಾಗುತ್ತೆ ಗ್ಯಾಸಸ್ನಲ್ಲಿ ನಿಮ್ಗೆ ಆಲ್ರೆಡಿ ಮಾಲಿಕ್ಯೂಲ್ಸ್ ತುಂಬ ರೇರ್ ಆಗಿ ಇರುತ್ತೆ ಅವರ ಮಕ್ಕಳೇ ದ ಮಾಲಿಕ್ಯೂಲ್ಸ್ ಆರ್ ರೇರ್ಲಿ ಸ್ಕ್ಯಾಟರ್ ಇನ್ ದ ಗ್ಯಾಸಸ್ ನಾವು ಯಾವ ಟೆಂಪರೇಚರ್ ರೈಸ್ ಮಾಡ್ತಾ ಹೋಗ್ತೀವೋ ಗ್ಯಾಸಿದ್ದು ಈ ಮಾಲಿಕ್ಯೂಲ್ಸ್ ಏನಾಗುತ್ತೆ ರ್ಯಾಂಡಮ್ ಹೆಂಗ್ ಸಿಕ್ಕರಂಗೆ ಮೂವ್ ಆಗ್ತಾ ಇರುತ್ತೆ ಓಕೆ ಅವಾಗ ಏನಾಗುತ್ತೆ ಈ ಮಾಲಿಕ್ಯೂಲ್ಸ್ ಎಲ್ಲ ನಿಮಗೆ ರ್ಯಾಂಡಮ್ ಆಗಿ ಮೂವ್ ಆಗೋದ್ರಿಂದ ಒಂದು ಯಾವಾಗ ಒಂದು ಬಾಡಿಯಲ್ಲಿ ಮೂವ್ ಆಗಬೇಕು ಅಂತಂದ್ರೆ ಆಪೋಸಿಟ್ ಫೋರ್ಸ್ ಹೆಚ್ಚಿಗೆ ಆಗುತ್ತೆ ವಿಸ್ಕಸ್ ಫೋರ್ಸ್ ಹೆಚ್ಚಿಗೆ ಆಗುತ್ತೆ ಬಿಕಾಸ್ ಆಫ್ ದಟ್ ರೀಸನ್ ವೆನ್ ವಿ ಆರ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಆಫ್ ದ ಗ್ಯಾಸಸ್ ಅಟ್ ದಟ್ ಟೈಮ್ ದ ವಿಸ್ಕಾಸಿಟಿ ಆಫ್ ದ ಗ್ಯಾಸಸ್ ಆಲ್ಸೋ ಇನ್ಕ್ರೀಸಸ್ ಓಕೆ ಲಿಕ್ವಿಡ್ ಮಾತ್ರ ನಿಮಗೆ ಟೆಂಪರೇಚರ್ ರೈಸ್ ಮಾಡಿದಷ್ಟು ವಿಸ್ಕಾಸಿಟಿ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಕಮ್ಮಿ ಆಗುತ್ತೆ ಬಟ್ ವೆನ್ ವಿ ಆರ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಆಫ್ ದ ಗ್ಯಾಸಸ್ ಅಟ್ ದಟ್ ಟೈಮ್ ದ ಕೋಎಫಿಷಿಯಂಟ್ ಆಫ್ ದ ವಿಸ್ಕಾಸಿಟಿ ಆಫ್ ದ ಗ್ಯಾಸ್ ಆಲ್ಸೋ ಇನ್ಕ್ರೀಸಸ್ ಯಾಕೆ ಅಂತ ನಿಮ್ಗೆ ಗೊತ್ತಿರಬೇಕು ಇವಾಗ ನಿಮಗೆ ಗ್ಯಾಸ್ ಎಲ್ಲ ಆಗುತ್ತೆ ಮಾಲಿಕ್ಯೂಲ್ಸ್ ಎಲ್ಲ ರ್ಯಾಂಡಮ್ ಆಗಿ ನಿಮಗೆ ತುಂಬ ರೇರ್ ಆಗಿ ಸ್ಕ್ಯಾಟರ್ ಆಗಿರುತ್ತೆ ಹೌದಾ ಮಕ್ಕಳೇ ಯಾವಾಗ ನೀವು ಟೆಂಪರೇಚರ್ ಕೊಡ್ತಾ ಹೋಗ್ತಿರೋ ಅವಾಗ ಟೆಂಪರೇಚರ್ ರೈಸ್ ಆದಂಗೆಲ್ಲ ಈ ಮಾಲಿಕ್ಯೂಲ್ಸ್ ತುಂಬ ರ್ಯಾಂಡಮ್ ಆಗಿ ಆ ಕಡೆ ಈ ಕಡೆ ಮೂವ್ ಆಗ್ತಾ ಇರುತ್ತೆ ಅವಾಗ ಯಾವಾಗ ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇರುತ್ತೋ ನಿಮ್ಗೆ ಏನಾಗುತ್ತೆ ಒಂದು ಬಾಡಿಯಲ್ಲಿ ಮೂವ್ ಆಗೋವಾಗ ಅದಕ್ಕೆ ಆಪೋಸಿಟ್ ಫೋರ್ಸ್ ಜಾಸ್ತಿ ಆಗುತ್ತೆ ಯಾವಾಗ ಆಪೋಸಿಟ್ ಫೋರ್ಸ್ ಜಾಸ್ತಿ ಆಗುತ್ತೋ ಅವಾಗ ಏನಾಗುತ್ತೆ ನಿಮಗೆ ಇದಕ್ಕೆ ವಿಸ್ಕಸ್ ಫೋರ್ಸ್ ಇನ್ಕ್ರೀಸ್ ಆಗುತ್ತೆ ಅದೇ ಮಾಡಿ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಇನ್ಕ್ರೀಸಸ್ ವಿತ್ ರೈಸಿಂಗ್ ಟೆಂಪರೇಚರ್ ಆಫ್ ದ ಗ್ಯಾಸಸ್ ಅರ್ಥ ಆಯ್ತಾ ಮಕ್ಕಳೇ ಈ ಒಂದು ಪಾಯಿಂಟ್ ಮನಸ್ಸಿನಲ್ಲಿರಬೇಕು ನಿಮಗೆ ಓಕೆ ಟೇಕ್ ದಿಸ್ ಕಂಪ್ಲೀಟ್ಸ್ ಓಕೆ ಕಾನ್ಸೆಪ್ಟ್ ಆಫ್ ಲೈಕ್ ವಿಸ್ಕಾಸಿಟಿ ಆಫ್ ದ ಫ್ಲೂಯಿಡ್ಸ್ ತುಂಬ ಚಿಕ್ಕದಾಗಿದೆ ಓಕೆ ತುಂಬ ಚಿಕ್ಕ ಕಾನ್ಸೆಪ್ಟು ಅಂದ್ಕೊಂತೀವಿ ಆದರೆ ಇನ್ ಡೀಟೇಲ್ ನಾವು ಸ್ಟಡಿ ಮಾಡಿಲ್ಲ ಮಕ್ಕಳೇ ನಮ್ಮ ಬೋರ್ಡ್ ಎಕ್ಸಾಮ್ಗೆ ಏನಿದೆಯೋ ಅದನ್ನು ನಾವು ಸ್ಟಡಿ ಮಾಡಿದ್ದೀವಿ ಓಕೆ ಇನ್ನು ಅಡ್ವಾನ್ಸ್ ಲೆವೆಲ್ಗೆ ನೀವು ಸ್ಟಡಿ ಮಾಡ್ತಾ ಹೋಗಿ ಓಕೆ ಥ್ಯಾಂಕ್ ಯು ಟೇಕ್ ಕೇರ್.